ಕೇರ್ಪೇಟೆ ಪಟ್ಟಣದ ಹೊರವಲಯದ ಚಿಕ್ಕಸಳ್ಳಿ ರಸ್ತೆಯಲ್ಲಿ ಸರ್ವೆ ನಂಬರ್ 363 ಹಳೆ ಸರ್ವೆ ನಂಬರ್ 153ರಲ್ಲಿರುವ 2 ಎಕರೆ ಭೂಮಿಯನ್ನು ವೀರಶೈವ ಸ್ಮಶಾನ ನಿರ್ಮಾಣಕ್ಕೆ ಮಂಜೂರು ಮಾಡಿಕೊಟ್ಟಿದ್ದು, ಸದರಿ ಸ್ಮಶಾನದ ಮಾರ್ಗದಲ್ಲಿ ಗ್ರಾಮದೇವತೆ ದೊಡ್ಡಕೆರನಮ್ಮ ಮತ್ತು ಚಿಕ್ಕಮ್ಮ ದೇವಸ್ಥಾನಕ್ಕೆ ಪಟ್ಟಣದಿಂದ ಭಕ್ತಾದಿಗಳು ಹೋಗಿ ಬರುತ್ತಾರೆ. ಹಾಗಾಗಿ ಸದರಿ ಸ್ಮಶಾನವನ್ನು ಬೇರೆಡೆ ಸ್ಥಳಾಂತರಿಸಬೇಕು. ಸಾರ್ವಜನಿಕರು ತಹಶೀಲ್ದಾರ್ ಎಂ ಶಿವಮೂರ್ತಿ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿದ್ದಾರೆ. ಕೆಆರ್ಪೇಟೆ ಮೂಲ ಊರು ಅಗ್ರಹಾರ ಬಡಾವಣೆಗೆ ತೀರ ಹತ್ತಿರುವ ಸ್ಮಶಾನದಿಂದ ಸಾರ್ವಜನಿಕರಿಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಸದರಿ ಮಾರ್ಗವಾಗಿ ಪ್ರತಿ ವಾರಕ್ಕೂ ಸಾವಿರಾರು ಭಕ್ತಾದಿಗಳು ದೊಡ್ಡ ಕೆರನಮ್ಮ ಚಿಕ್ಕಮ್ಮ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಸದರಿ ಸ್ಮಶಾನವನ್ನು ಸರ್ವೆ ನಂಬರ್ 360ರಲ್ಲಿರುವ 5 ಎಕರೆ ಸಾರ್ವಜನಿಕ ಸ್ಮಶಾನದ ಜಾಗಕ್ಕೆ ಸ್ಥಳಾಂತರ ಮಾಡಬೇಕು. ಸದರಿ ಮಾರ್ಗದಲ್ಲಿ ಚಿಕ್ಕೋನಹಳ್ಳಿ ಗ್ರಾಮಸ್ಥರು ಪಟ್ಟಣಕ್ಕೆ ಹಾಲು ಪೂರೈಕೆ ಮಾಡಲು ಓಡಾಡುತ್ತಿದ್ದಾರೆ. ಅವರು ಸಹ ನಿತ್ಯ ಭಯ ಮತ್ತು ಆತಂಕದಿಂದ ಓಡಾಡುವಂತಾಗಿದೆ. ದೊಡ್ಡ ಕೆರಮ್ಮ ಚಿಕ್ಕಮ್ಮ ದೇವರಲ್ಲಿಯೇ ಆಂಜನೇಯ ಸ್ವಾಮಿ ಬಸವೇಶ್ವರ ಸ್ವಾಮಿ ಕನ್ನಂಬಾಡಮ್ಮ ಮಾರಮ್ಮ ದೇವರ ಉತ್ಸವಗಳು ಎಡೆಮುಡಿ ಇದೇ ಮಾರ್ಗವಾಗಿ ಸಾಗುತ್ತದೆ. ಪವಿತ್ರ ಸಿಡಿಮರವನ್ನು ಇದೇ ಮಾರ್ಗವಾಗಿ ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ. ಆದ್ದರಿಂದ ಸದರಿ ಸ್ಮಶಾನವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಎಂದು ಅಗ್ರಹಾರ ಬಡಾವಣೆಯ ನಿವಾಸಿಗಳು ಪುರಸಭಾ ಸದಸ್ಯರಾದ ಕೆಸಿ ಮಂಜುನಾಥ್, ಕೆಆರ್ ರವೀಂದ್ರ ಬಾಬು, ಕೆ ರಮೇಶ್, ಕೆ ಪುರುಷೋತ್ತಮ್, ಅಗ್ರಹಾರ ಕುಮಾರ ಮತ್ತಿತರರು ನೇತೃತ್ವದಲ್ಲಿ ತಹಶೀಲ್ದಾರ್ ಎಂ ಶಿವಮೂರ್ತಿ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿದರು. ಮನವಿಯನ್ನು ಸರ್ಕಾರಕ್ಕೆ ಯಥಾವತ್ತಾಗಿ ಕಳಿಸಲಾಗುವುದು ಎಂದು ತಹಶೀಲ್ದಾರ್ ತಿಳಿಸಿದರು. ತಹಶೀಲ್ದಾರ್ ಇನ್ನೂ ಕೊಟ್ಟಿಲ್ಲ. ಆ ಪುರುಷೋತ್ತಮ ಅನ್ನೋ ಕೆ ಸರ್ಕಾರ ಹೇಳ್ತಾರೆ, ಅವ್ರು ಯಾರು ಅರ್ಜಿ ಕೊಟ್ಟು ಅವ್ರು ಬರೇ ಕೇಳ್ರಿ ಅಂತ ಉಡಾಪೆ ಉತ್ತರ ಕೊಡ್ತಾರೆ ತಹಶೀಲ್ದಾರ್. ಏನಿದು ಒಂದ್ ಕೊಂಬು ಒಂದು ಸಮಾಜದವ್ರು ಹೋಲಿಸ್ತಾ ಇದು, ನೀವು ದಂಡಾಧಿಕಾರಿ ಆಗಿರುತ್ತೆ ತಾಲೂಕಲ್ಲಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನ್ಯಾಯವಾಗಿ ಕೋರ್ಟ್ ಅಲ್ಲಿರೋದಕ್ಕೆ ಗೌರವ ಕೊಡಿ, ಬಗೆಹರಿದಾಗ ಅವ್ರು ಏನೋ ತೀರ್ಮಾನ ಮಾಡ್ಕೊತಾರೆ. ಅದು ಬಿಟ್ಟಿಲ್ಲ ಬಗೆಹರಿಸಿ ಜನಕ್ಕೆ ಇಲ್ಲಿ ಚಿಕ್ಕನಹಳ್ಳಿಯವರು ಪೂರ್ವರೆಲ್ಲ ಓಡಾಡ್ತಾರೆ. ಸುಮಾರು ಪುರಾತನ ಕಾಲದಿಂದ ಇರುವಂತ ರೋಡ್ ಇದು. ಅಲ್ಲಿ ಗ್ರಾಮ ದೇವರು ದೊಡ್ಡಕೇರಮ್ಮ, ಮುತ್ರೇಸ್ವಾಮಿ, ದೊಡ್ಡಮ್ಮ, ಚಿಕ್ಕಮ್ಮ, ಹಲವಾರು ದೇವರು ವಾರಗಟ್ಟಲೆ ಹಬ್ಬ ಆಯ್ತದೆ. ಮೂಲ ದೇವರು ಅಲ್ಲಿ ದೇವಸ್ಥಾನ ಇದೆ. ಈ ದೇವರು ಉತ್ಸವಗಳು ನಡಿಬೇಕಾದ್ರೆ ಕೆರೆ ನೀರು ಸ್ಮಶಾನದ ನೀರು ಎರಡು ಸೇರಿ ಅಪವಿತ್ರ ಆಗಲ್ವಾ? ದೇವರಿಗೆ ಉಪಯೋಗಿಸಕ್ಕಾಯ್ತದ? ಅದರಿಂದ ನಾವು ಮನವಿ ಮಾಡೋದೇನಪ್ಪ ಅಂದ್ರೆ ಸರ್ಕಾರ ಮಟ್ಟಕ್ಕೆ ಮತ್ತೆ ಉಸ್ತುವಾರಿ ಮಂತ್ರಿಗಳಿಗಿರ್ಬೋದು, ತಾಲೂಕು ಅಧಿಕಾರಿಗಳಿಗಿರ್ಬೋದು, ಈ ಸ್ಮಶಾನನ್ನ ಸ್ಥಳಾಂತರ ಮಾಡಿ. ಈಗ 5 ಎಕರೆ ಹಿಂದೂ ಸ್ಮಶಾನ ಕೊಟ್ಟಿದ್ರೆ 287ರಲ್ಲಿ ಅಲ್ಲೇ ಜಮೀನಿದ್ರೆ ಅಲ್ಲೇ ಕೊಡಿ, ಬೇಡ ಅಂತ ನಾವು ಹೇಳಲ್ಲ. ನಾವು ಯಾವ ಸಮುದಾಯಕ್ಕೂ ನಾವು ವಿರೋಧ ಮಾಡಲ್ಲ. ಉದಾಹರಣೆ, ನಾನು 8ನೇ ವಾರ್ಡ್ದಲ್ಲಿ ಬ್ರಾಹ್ಮಣರು ಸ್ಮಶಾನ ಹೋಗಿ ನೋಡಿ, ನಾನು ಅಭಿವೃದ್ಧಿ ಮಾಡಿಸ್ತಾ ಇದ್ದೀನಿ 6 ಲಕ್ಷ ರೂಪಾಯಿ ಹಾಕ್ಸ್ಬಿಟ್ಟು. ನಾವ್ ಯಾವ ವಿರೋಧಿನೂ ಅಲ್ಲ, ನಾವ್ ಯಾರು ಇಲ್ಲಿ ಮುಂದಿನ ಬೆಳವಣಿಗೆಗಳು ಮನೆಗಳಾಗವೆ ಒಳ್ಳೆ ಇದಾಯ್ತವೆ. ಅದರಿಂದ ಇಲ್ಲಿ ಸ್ಮಶಾನ ಬೇಡ. ಇದನ್ನ 287ಕ್ಕೋ, ಸರ್ವೆ ನಂಬರ್ 20 ಸಾಧ್ಯನಹಳ್ಳಿಗೋ, ಸರ್ವೆ ನಂಬರ್ 46 ಚಿಕ್ಕನಹಳ್ಳಿಯಲ್ಲಿಗೋ ಎಲ್ಲ ಒಂದ್ ಕಡೆ ಕೊಡಿ. ಟೌನ್ ಬೆಳೀತಾ ಇದೆ, ಇಲ್ಲಿ ಸ್ಮಶಾನ ಕೊಡೋರಲ್ಲ ಅರ್ಥ ಇದೆ, ಒಳ್ಳೆ ಇದಲ್ಲ. ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಶೀಲ್ದಾರ್ಗೆ ನಾನು ಆಗ್ರಹ ಪಡಿಸ್ತಾ, ಇಲ್ಲಿ ಯಾವ್ದೇ ಗೊಂದಲ ಆಗಲ್ಲ, ಯಾವ್ದೇ ಗಲಾಟೆ ಆಗಲ್ಲ, ಯಾರು ಇದ್ ಮಾಡ ಈ ತರ ತಗೊಬಂದು ಭಯ ಪಡಿಸೋ ವಾತಾವರಣ ಮಾಡಬಾರ್ದು. ಅಧಿಕಾರಿಗಳು ಎಲ್ಲರೂ ನಾವು ನ್ಯಾಯಯುತವಾಗಿ ಕೇಳೋದು, ಯಾರು ಸುಮ್ಮನೆ ಬಂದಿಲ್ಲ ಗಲಾಟೆ ಮಾಡಕ್ ಬಂದಿಲ್ಲ. ಅದರಿಂದ ಹೋಯ್ತಾರೆ ನ್ಯಾಯಾಲಯಕ್ಕೆ, ಹೋಯ್ತಾರೆ ನ್ಯಾಯಾಲಯದಲ್ಲಿ, ಅದೇ ನ್ಯಾಯಾಲಯ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ ನಮ್ಗೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾಗ ರೈತರು ಪರ ಆಯ್ತದೆ. ರೈತರು ಹೊಟ್ಟೆ ಮೇಲೆ ಹೊಡಿಬಾರ್ದು, ಬಗೆಹರಿಸಬೇಕಾಯ್ತು. ನೀವು ಸ್ಮಶಾನಕ್ಕೆ ಕೊಡೋದಾಗಿದ್ರೆ ರೈತ ಉಳುಮೆ ಮಾಡ್ತಾವನೆ, ಅರ್ಜಿ ಕೊಟ್ಕೊಂಡವನೆ 99ರಲ್ಲಿ ಲಕ್ಷ್ಮಮ್ಮ ಕೊಟ್ಕೊಂಡವ್ರೆ, ಅದು ಬಗೆಹರಿಸ್ಬಿಟ್ಟು ನೀವು ಮಾಡ್ಕೊಡ್ಬೇಕು. ಅವೆಲ್ಲ ಪೆಂಡಿಂಗ್ ಇದ್ದಾಗ ನೀವು ಯಾವ್ದೋ ಒಂದು ಸಮುದಾಯ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ಈಗ ನಮ್ ಕುಮಾರ್ ಕೇಳ್ದಂಗೆ, ಈಗೆಲ್ಲ ಬರ್ತಾರೆ, ಎಲ್ಲ ಸಮಾಜದವರು ಬರ್ತಾರೆ, ಸ್ಮಶಾನ ಜಾಗ ಕೊಡಿ ಕೊಡ್ತೀರಾ? ಜಾತಿ ಸಂಘರ್ಷ ಆಗಲ್ವಾ ಇವೆಲ್ಲ? ಯಾಕೆ ಅಧಿಕಾರಿಗಳು ಈ ತರ ಮಾಡ್ತೀರಿ? ಹಿಂದಾಗದೆ ಆಗದೆ ಈಗಾಗದೆ ಅಂತ ಆದಷ್ಟು ನೋಡಿ, ಇದನ್ನ ಬದಲಾವಣೆ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ನಾನು ಆಗ್ರಹ ಪಡಿಸ್ತೀನಿ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695.
ಅನದರ್ ನಂಬರ್ 9482302695.